ದೇಶದಲ್ಲಿ ಟೊಮೊಟೊ ಬೆಲೆ ದಿನೇ ದಿನೇ ಹೆಚ್ಚಾಗ್ತಿದೆ, ಅದೇ ರೀತಿಯಲ್ಲಿ ಸದ್ದು ಕೂಡ ಮಾಡ್ತಿದೆ. ಇದೀಗ ರೈತರಿಗೆ ಒಂದು ರೀತಿಯಲ್ಲಿ ಟೊಮೊಟೊ ಬೆಲೆ ಅನುಕೂಲ ಆಗಿರ್ತಕ್ಕಂಥದ್ದು. ಕಳೆದ ವರ್ಷ ಭಾರೀ ಹಿನ್ನಡೆಯನ್ನು ಅನುಭವಿಸಿದ ರೈತರು ಈ ಬಾರಿ ಬೆಳೆಯನ್ನು ಬಂಪರ್ ಬೆಳೆಯನ್ನು ಪಡೆದು ಒಂದಷ್ಟು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ನಾವೀಗ ರೈತರ ಜಮೀನಿನಲ್ಲಿದ್ದೇವೆ, ಯಾವ ರೀತಿಯಿಂದ ಬೆಳೆ ಬೆಳೆದಿದ್ದಾರೆ ಮತ್ತು ಬೆಳೆ ಯಾವ ರೀತಿ ಬಂದಿದೆ ಮತ್ತು ಆ ರೈತರಿಗೆ ಆಗಿರ್ತಕ್ಕಂತಹ ಸಂತೋಷ ಏನು, ಯಾವ ರೀತಿ ಇದ್ದಂತಹ ಬೆಳೆಯನ್ನು ರೈತರು ತೆಗೆದಿದ್ದಾರೆ ಮತ್ತು ಈಗೊಂದು ಇಲ್ಲಿವರೆಗೂ ಕೂಡ ಎಷ್ಟೆಲ್ಲ ಅವರು ಪ್ರಾಫಿಟನ್ನು ಅನುಭವಿಸಿದ್ದಾರೆ ಅನ್ನೋದನ್ನು ನಾವೀಗ ತೋರಿಸ್ತಾ ಹೋಗ್ತೀವಿ. ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ಈಗ ನಾವೀಗ ಹಳೇಬೀಡು, ಹಾಸನ ಜಿಲ್ಲೆಯ ಹಳೇಬೀಡು ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ಒಂದು ಜಮೀನಿನಲ್ಲಿದ್ದೇವೆ. ಇಲ್ಲಿನ ರೈತರು ಸುಮಾರು 3 ತಿಂಗಳ ಹಿಂದೆಯಷ್ಟೇ ಬೆಳೆದಿರ್ತಕ್ಕಂಥ ಬೆಳೆ ಈಗ ಸಂಪೂರ್ಣವಾಗಿ ಕೈಗೆ ಬಂದಿರತಕ್ಕಂಥದ್ದು. ಸುಮಾರು 6 ರಿಂದ 7 ಬೀಡ್ಗಳನ್ನಷ್ಟು ಬೆಳೆಯನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ. ಸುಮಾರು ಒಂದು ಬೀಡ್ನಲ್ಲಿ ಸುಮಾರು 100 ರಿಂದ 150 ಕ್ರೇಟ್ಗಳಷ್ಟು, ಅಂದರೆ ಒಂದು ಕ್ರೇಟ್ನಲ್ಲಿ ಸುಮಾರು 25 ರಿಂದ 28 ಕೆಜಿಯಷ್ಟು ಬೆಳೆಯನ್ನು ಒಂದು ಟೊಮೊಟೊವನ್ನು ಕೂಡ ತೂಗಿ ಅವರು ಮಾರಾಟವನ್ನು ಮಾಡ್ತಿದ್ದಾರೆ. ಒಂದು ಕ್ರೇಟ್ಗೆ ಪ್ರಾರಂಭಿಕ ಹಂತದಲ್ಲಿ 1200 ರಿಂದ ಈಗ 2000 ವರೆಗೂ ಕೂಡ ರೇಟನ್ನು ಕೂಡ ಪಡ್ಕೊಂಡಿದ್ದಾರೆ. ನಾವೀಗ ನೋಡ್ಬೋದು ದೃಶ್ಯಗಳಲ್ಲಿ ಯಾವ ರೀತಿಯಂತಹ ಲೋಡನ್ನು ರೈತರು ಈಗ ಮಾಡ್ತಿದ್ದಾರೆ. ಸುಮಾರು ಬೆಲೆ 2000 ರೂಪಾಯಿ ಆಗಿರೋದ್ರಿಂದ, ಒಂದು ಕ್ರೇಟ್ನ ಬೆಲೆ 2000 ರೂಪಾಯಿ ಇರೋದ್ರಿಂದ ಇಲ್ಲಿಂದ ಮಂಗಳೂರು ಆಗಿರ್ಬೋದು ಮತ್ತು ಮೈಸೂರು ಆಗಿರ್ಬೋದು ಇನ್ನೆಲ್ಲ ಪ್ರದೇಶಗಳು ಕೂಡ ಇಲ್ಲಿನ ರೈತರು ಕೂಡ ಕೊಂಡೊಯ್ದು ಮಾರಾಟವನ್ನು ಮಾಡ್ತಿದ್ದಾರೆ. ಆದರೆ ಈ ಬಾರಿ ರೈತರ ಮೊಗದಲ್ಲಿ ಸ್ವಲ್ಪ ಹರ್ಷ ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಈಗ ನಾವು ಬೆಳೆಯನ್ನು ಬೆಳೆದಿರ್ತಕ್ಕಂತಹ ರೈತರ ಜೊತೆ ನಾವಿದ್ದೇವೆ. ಯಾವ ರೀತಿಯಾಗಿ ಅವರು ಬೆಳೆಯನ್ನು ಬೆಳೆದರು ಮತ್ತು ಈಗ ಈ ವರ್ಷ ಅವರು ಯಾವ ರೀತಿಯಂತಹ ಲಾಭವನ್ನು ಗಳಿಸಿದ್ದಾರೆ, ಕಳೆದ ಬಾರಿ ಅವರು ಅನುಭವಿಸಿದಂತಹ ನಷ್ಟಗಳೇನು ಎಂಬಂಥ ಎಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ರೈತರ ಬಳಿ ಪಡೆಯೋಣ. ನಮ್ಮ ಜೊತೆ ಬೈರೇಶ್ ಎಂಬಂತಹ ಸರ್ಕಾರಿ ನೌಕರರು, ಇವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು ಕೂಡ ವೃತ್ತಿ ಮತ್ತು ಪ್ರವೃತ್ತಿ ಎರಡನ್ನೂ ಕೂಡ ಇಟ್ಕೊಂಡು ಪ್ರವೃತ್ತಿಯಾಗಿ ಕೃಷಿಯನ್ನು ಮಾಡ್ತಿದ್ದಾರೆ. ಅದರಲ್ಲಿ ಈಗ ಅವರು ಯಶಸ್ಸನ್ನು ಕೂಡ ಗಳಿಸಿರ್ತಕ್ಕಂಥದ್ದು, ಸುಮಾರು ಒಂದು ಬೀಳಿಗೆ 150 ಕ್ರೇಟನ್ನು ಟೊಮೊಟೊವನ್ನು ಗಳಿಸ್ತಾರೆ. ಇಲ್ಲಿವರೆಗೂ ಕೂಡ 15 ಲಕ್ಷದಷ್ಟು ಗಳಿಕೆಯನ್ನು ಮಾಡಿದ್ದಾರೆ. ಇನ್ನು ಮುಂದೆ ಕೂಡ ಅವರಿಗೆ 20 ರಿಂದ 25 ಲಕ್ಷ ಈ ಒಂದು ಬೆಳೆಯಲ್ಲಿ ಆಗುವಂತಹ ನಿರೀಕ್ಷೆಯನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ. ನಮ್ಮ ಜೊತೆ ಬೈರೇಶ್ವರು ಇದ್ದಾರೆ, ಅವರ ಅನುಭವನ ಹೇಗಿತ್ತು ಮತ್ತು ಈಗ ಅವರ ಸ್ಥಿತಿ ಹೇಗಿದೆ ಅಂತ ಕೇಳೋಣ. ಸರ್, ನೀವು ಮೊದಲಿಂದನೂ ಕೂಡ ಕೃಷಿಯನ್ನು ಮಾಡ್ತಿದ್ದೀರಿ, ಈ ವರ್ಷ ನೀವು ಟೊಮೊಟೊವನ್ನು ಬೆಳೆದಿರಿ, ಒಂದು ಬಂಪರ್ ಬೆಳೆ ಕೂಡ ನಿಮಗೆ ಬಂದಿದೆ, ಹೇಗೆ ಅನಿಸುತ್ತೆ ಸರ್? ಸರ್, ತುಂಬ ಖುಷಿ ಇದೆ ಸರ್, ರೈತರ ಮುಖದಲ್ಲಿ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆ ಅಂತಂದರೆ ಈ ಟೊಮೊಟೊ ಬೆಳೆಯಲ್ಲಿ ಅತಿ ಹೆಚ್ಚು ನಷ್ಟವೂ ಕೂಡ ಪಡೆದಿದ್ದೀವಿ, ಲಾಭವೂ ಕೂಡ ಪಡೆದಿದ್ದೀವಿ. ಕೆಲವು ಟೈಮಲ್ಲಿ ರೋಡಲ್ಲಿ ಸುರಿದಿರ್ತಕ್ಕಂಥ ಎಷ್ಟೋ ನಿದರ್ಶನಗಳು, ನಾವೇ ಕೂಡ ಬೆಳೆದು 100 ರೂಪಾಯಿಗೆ ಕ್ರೇಟ್ನ ಸಂಪಾದನೆ ಮಾಡೋಕ್ಕಾಗದೆ, ಕೂಲಿನ ಖರ್ಚು ಕೂಡ ಆಗದೆ ನಾವು ರೋಡಿಗೆ ಸುರಿದಿರ್ತಕ್ಕಂಥದ್ದು ಉಂಟು. ಈ ಟೊಮೊಟೊನಲ್ಲಿ ಈ ವರ್ಷ ರೈತರ ಮುಖದಲ್ಲಿ ತುಂಬ ಸಂತಸ ತಂದಿದೆ. ಬೆಳೆಯಲ್ಲಿ 100ಕ್ಕೆ 100 ಪಡೆದೋಯಿದ್ರೂ ಕೂಡ ಆದಾಯದಲ್ಲಿ, ಅಂದರೆ ಬೆಲೆ ಹೆಚ್ಚಾಗಿರೋದ್ರಿಂದ ಇಳುವರಿ ಕಮ್ಮಿ ಇದ್ದರೂ ಕೂಡ ಅದರಲ್ಲಿ ಗಿಟ್ಟಿಸ್ಕೊಂಡು ಇವತ್ತು ಒಂದು ಬೆಳೆಯಲ್ಲಿ ಪಡೆದಿರ್ತಕ್ಕಂಥ ಒಂದು ಲಾಭ ತುಂಬ ರೈತರ ಮುಖದಲ್ಲಿ ಸಂತೋಷ ತಂದಿದೆ. ನಾವು ಕೂಡ ಸಂತೋಷವನ್ನು ಅನುಭವಿಸಿದ್ದೇವೆ. 1068 ಎಂಬ ಈ ಒಂದು ನಾಮದಾರಿ ಕಂಪ್ನಿ ತಳಿನಲ್ಲಿ ನಾವು ಈ ಟೊಮೊಟೊವನ್ನು ಬೆಳೆದಿದ್ದೀವಿ. 8 ಕುಯಿಲನ್ನ ಕುಯ್ದಿದ್ದೇವೆ. 8 ಕುಯಿಲಿಗೆ 1000 ಕ್ರೇಟ್ನ ನಾನು ದಾಟಿದ್ದೀನಿ, ಅಂದರೆ 28 ಕೆಜಿ ಕ್ರೇಟ್ನ 1000 ಕ್ರೇಟ್ಗಳನ್ನ ನಾನು ದಾಟಿ, ತದನಂತರ ಇನ್ನೂ ಕೂಡ 600ರಿಂದ 700 ಕ್ರೇಟ್ ಹೊಲದಲ್ಲಿ ಬಾಕಿ ಇದೆ. ಇನ್ನೂ 6 ರಿಂದ 7 ಕುಯಿಲುಗಳನ್ನ ಉತ್ತಮವಾದಂಥ ಹಣ್ಣನ್ನು ತಾವು ನೋಡಿದಿರಿ, ಅದೇ ಥರನೇ ಇನ್ನೂ ಒಂದು 6ರಿಂದ 7 ಕುಯಿಲನ್ನ ಕುಯ್ತೇನೆ. ಇದೇ ಒಂದು ಬೆಲೆ ನನ್ನಲ್ಲಿ ಉಳಿದ್ರೆ ಇನ್ನೂ ಒಂದು 6ರಿಂದ 8 ಲಕ್ಷ ರೂಪಾಯಿ ಆದಾಯವನ್ನು ಪಡಿತೀನಿ. ಆಲ್ರೆಡಿ 14ರಿಂದ 15 ಲಕ್ಷ ರೂಪಾಯಿಯನ್ನು ನಾನು ಆದಾಯವನ್ನು ಈ ಭೂಮಿಯಲ್ಲಿ ಪಡೆದಿದ್ದೇನೆ. ತುಂಬ ಖುಷಿಯಾಗುತ್ತೆ, ಯಾಕೆಂದರೆ ನಾವು ಬೆಳೆದಿದ್ದಕ್ಕೆ ಆದಾಯವನ್ನು ನಾವು ಪಡೆಯೋದ್ರಿಂದ ನಾವು ಮುಂದೆ ರೈತಾಪಿ ವರ್ಗದ ಜೀವನಗಳು ಯಾವತ್ತೂ ಕೂಡ ರೈತನೇ ಈ ದೇಶದ ಬೆನ್ನೆಲುಬು. ಹಾಗಾಗಿ ರೈತ ಯಾವತ್ತೂ ಕುಂದಬಾರದು ಅಂದರೆ ಅವನಿಗೆ ಉತ್ತಮವಾದ ಬೆಲೆ ಸಿಗಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ಸರ್, ವರ್ತಕರ ಬೆಂಬಲ ಹೇಗಿದೆ ಮತ್ತು ಬೇಡಿಕೆ ಹೇಗಿದೆ ಸರ್? ನಿಮಗೆ ಹೊಲದ ಹತ್ರನೇ ಬರ್ತಾರಾ ಅಥವಾ ನೀವೇ ಹೋಗಿ ಮಾರ್ಕೆಟ್ಗೆ ಟೊಮೊಟೊವನ್ನು ಮಾರಾಟ ಮಾಡ್ತಾರೆ, ಹೇಗಿದೆ ಬೇಡಿಕೆ ಟೊಮೊಟೊಗೆ? ಸರ್, ಖಂಡಿತ ಬೇಡಿಕೆ ಇದೆ ಸರ್. ನಾನು ತುಂಬ್ತೀನಿ ಅನ್ನೋ ವರ್ತಕರುಗಳೇ ತುಂಬ ಜಾಸ್ತಿ ಇರೋದ್ರಿಂದ ಮಾರುಕಟ್ಟೆ ನಮಗೆ ಇಲ್ಲಿ ಚಿಕ್ಕಮಗಳೂರು ತುಂಬ ಹತ್ರ ಇದೆ, ಹೋಗ್ಬೋದು. ಆದರೆ ಇಲ್ಲಿ ಬರ್ತಕ್ಕಂಥವರು ಎಲ್ಲ ನಾವು ಯಾವುದೇ ಗ್ರೇಡ್ಗಳನ್ನ ಅತಿ ಹೆಚ್ಚು ಮಾಡದೆ ರೀತಿಯಲ್ಲಿ ಒಂದೇ ಲೆವೆಲಲ್ಲಿ ರೈತಾಪಿ ವರ್ಗಕ್ಕೆ ಮೋಸ ಆಗದೆ ಚಿಕ್ಕಮಗಳೂರಿಗೆ ತಗೊಂಡೋದ್ರೆ ನಾವು ಲೆಸ್ ಅಂತ ಕೊಡಬೇಕಾಗತ್ತೆ ತೂಕದಲ್ಲಿ. ಹಾಗಾಗಿ ನಮಗೆ ಈ ಸ್ಪಾಟಲ್ಲೇ ಅಲ್ಲಿಗಿಂತ ಸ್ವಲ್ಪ ಒಂದು 200ರಿಂದ 300 ರೂಪಾಯಿ ಡಿಫ್ರೆನ್ಸ್ ಅಮೌಂಟ್ ಇರುತ್ತೆ. ಬಟ್ ಜಾಗದಲ್ಲೇ ತುಂಬೋದ್ರಿಂದ ನಮಗೆ ಕೆಲಸ ಕಾರ್ಯಗಳಿಗೆ ಮಳೆ ಇರೋದ್ರಿಂದ ಸಾಗಾಣಿಕೆಗಳಿಗೆ ಸಮಸ್ಯೆ ಆಗೋದು ಬೇಡ ಅಂತೇಳಿ ನಾವು ಇದೇ ಜಾಗದಲ್ಲಿ ಕೊಡ್ತೀವಿ ಸರ್. ಎಷ್ಟು ಈ ವರ್ಷ ಬೆಳೆಯಲ್ಲಿ ಎಷ್ಟು ಲಾಭ ಗಳಿಸುವಂಥ ನಿರೀಕ್ಷೆ ಇದೆ ಸರ್ ನಿಮಗೆ? ಸರ್, ಖಂಡಿತವಾಗಿಯೂ ಇದೇ ರೇಟು ಮುಂದುವರೆದ್ರೆ ನನ್ನ ಆದಾಯ, ಅಂದರೆ ನನ್ನ ಖರ್ಚನ್ನ ಕಳೆದು ನಾನು ಒಂದು 18ರಿಂದ 20 ಲಕ್ಷ ರೂಪಾಯಿ ನಾನು ಪಡ್ಕೊಂತೀನಿ ಅನ್ನೋದು ಖಂಡಿತ ನಿರೀಕ್ಷೆ ಇದೆ ಸರ್, ಪಡ್ಕೊಂತೀನಿ. ಪ್ರಮುಖ ವಿಚಾರ ಅಂತ ಹೇಳಿದ್ರೆ ನೀವು ವೃತ್ತಿಯಲ್ಲಿ ಪೊಲೀಸ್,
ಆದರೂ ಕೂಡ ಕೃಷಿಯನ್ನು ನಂಬಿ ಕೃಷಿಯನ್ನು ಮಾಡಿದ್ದೀರಿ ಸರ್, ಈ ವರ್ಷ ಯಶಸ್ಸು ಕೂಡ ಆಗಿದೆ. ನಿಮ್ಮ ವೃತ್ತಿಗೂ ಮತ್ತು ಪ್ರವೃತ್ತಿಗೂ ನೀವು ಕಂಡಿರತಕ್ಕಂಥ ವ್ಯತ್ಯಾಸಗಳು ಸರ್? ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಸರ್, ಯಾವುದೇ ಒಂದು ಕರ್ತವ್ಯವನ್ನು ನಾವು ಮಾಡ್ತೀವಿ ಅಂದರೆ ಅದರಲ್ಲಿ ಮೊದಲು ನಿಷ್ಠೆ ಅನ್ನೋದು ಪ್ರಾಮಾಣಿಕವಾಗಿರಬೇಕು. ನಾವು ಭೂಮಿ ತಾಯಿನ ಗೌರವಿಸಿದ್ರೆ ಆ ಭೂಮಿ ತಾಯಿನೂ ಕೂಡ ನನ್ನನ್ನು ಗೌರವಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಕರ್ತವ್ಯದಲ್ಲಿದ್ದರೂ ಕೂಡ ನಾನು ಕರ್ತವ್ಯವನ್ನು ಮಾಡಿದ್ದೇನೆ, ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ. ನನ್ನ ಬಿಡುವಿನ ವೇಳೆಯಲ್ಲಿ ನನ್ನ ಊರಿನಲ್ಲಿರ್ತಕ್ಕಂಥ 2 ಜನ ಗ್ರಾಮಸ್ಥರುಗಳನ್ನ ನನ್ನ ಬೆನ್ನೆಲುಬಾಗಿ ಸಹಕಾರ ತಗೊಂಡು ಅವ್ರ ಮುಖಾಂತರ ನಾನು ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಂಡು ಪೂರ್ವಜರಿಂದ ಬಂದಂಥ ಜಮೀನನ್ನು ನಾವು ಯಾವತ್ತೂ ಪಾಳು ಬಿಡಬಾರ್ದು. ಆ ನನ್ನಂಥ ಒಬ್ಬ ರೈತನಾಗಿ ನಾನು ಕೂಡ ಕೆಲಸ ಮಾಡಿದ್ರೆ ರೈತಾಪಿ ಜೀವನಕ್ಕೂ ಒಂದು ನಮ್ಮೂರಲ್ಲಿ ಇನ್ನೊಬ್ಬನಿ ಮಾದರಿಯಾಗಿ ಇನ್ನೊಬ್ಬ ವ್ಯಕ್ತಿ ನಾನು ಒಬ್ಬ ನೌಕರಿಲಿದ್ದು ಕೂಡ ಅದನ್ನು ಮಾಡ್ತಾ ಇದ್ದಾರೆ, ನಾವು ಯಾಕೆ ಮಾಡಬಾರ್ದು ಅನ್ನೋದು ಬರಬೇಕು. ಪ್ರತಿಯೊಬ್ಬನು ಕೂಡ ರೈತಾಪಿ ಜೀವನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅಂದರೆ ಸರಿಯಾದ ಸಮಯಕ್ಕೆ ಮಾಡಿದ್ರೆ ಫಲ ಕೊಟ್ಟೇ ಕೊಡ್ತಾರೆ ಸರ್, ಅದಂತೂ ನನ್ನ ಭರವಸೆ. ಇದಿಷ್ಟು ರೈತ ಭೈರೇಶ್ ಅವರ ಮಾತು. ಯಾವುದೇ ವೃತ್ತಿ ಆಗಿದ್ದರೂ ಕೂಡ ಶ್ರದ್ಧೆಯಿಂದ ಮಾಡಿದ್ರೆ ಅದರಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ಬಾರಿ ನಾನು ಬೆಳೆದಿರ್ತಕ್ಕಂತಹ ಟೊಮೊಟೊ ಬೆಳೆಯಲ್ಲಿ ನನಗೆ 20 ಲಕ್ಷಕ್ಕಿಂತ ಹೆಚ್ಚು ಲಾಭವನ್ನು ಗಳಿಸುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇನೆ. ಇದೇ ರೀತಿಯಾಗಿ ನಾನು ಕೃಷಿಯನ್ನು ನಂಬಿ ಮುಂದಿನ ಕೂಡ ಜೀವನವನ್ನು ನಡೆಸ್ತೇನೆ ಎಂಬಂತಹ ವಿಶ್ವಾಸದ ಮಾತನ್ನು ಹೇಳಿರ್ತಕ್ಕಂಥದ್ದು. ಕೃಷ್ಣಮೂರ್ತಿ, News18 ಹಾಸನ. ನಾವು 40-50 ವರ್ಷದಿಂದ ಮಾಡ್ತಾ ಇದ್ದೀವಿ. ಈ ಥರ ಆಗಲಿಕ್ಕೆ ಕಾರಣ ಅಂದರೆ ಬೆಳೆ ಇಲ್ಲ, ಬೆಳೆ ಬೆಳೆದವ್ರು ಕಡಿಮೆ. ಕೋಲಾರ ಸೈಡ್ಗಳೇ ಟೊಮೆಟೊ ಬೆಳೀತಾ ಇದ್ರು, ಕೋಲಾರ ತಮಿಳ್ನಾಡಲ್ಲಿ ಬೆಳೆಯೋರು ರೋಗದಿಂದ ಟೊಮೆಟೊ ಬೆಳೆ ನಾಶ ಆಗಿದೆ, ಸ್ವಲ್ಪ ಒಂದು 50% ನಾಶ ಆಗಿಬಿಟ್ಟಿದೆ. ಇಲ್ಲಿ ಕೋಲಾರ ಚಿಕ್ಕಮಗಳೂರು ಸುತ್ತಮುತ್ತಲು ಜನ ಹೋದನೇ ವರ್ಷ ರೇಟ್ ಇಲ್ಲದೆ ಈ ವರ್ಷ ಟೊಮೆಟೊ ಬೆಳೆದಿಲ್ಲ, ಜನ ಟೊಮೆಟೊ ಬೆಳೆದು ಬೇಸತ್ತಿದ್ದಾರೆ. ಅದನ್ನೇ ಟೊಮೆಟೊ ಬೆಳೆ ಕಡಿಮೆ ಇರೋದ್ರೆ ರೇಟ್ ಜಾಸ್ತಿ ಆಗಿದೆ. ಬಂಗಾರದ ಬೆಳೆ ಆಗಿದೆ, ಟೊಮೆಟೊ ಬೆಳೆದವನೇ ಬಂಗಾರದ ಒಡೆ ಈಗ ಆ ಥರ ಆಗಿಬಿಟ್ಟಿದ್ದಾರೆ. ನಮಗೆ ಒಂದು ಇಲ್ಲಿಂದ ಹೋದ ಬಾಡಿಗೆ, ಮತ್ತು ಅಲ್ಲಿನ ಮಾರ್ಕೆಟಿಗೆ ಏನು ರಣಿಸಿ ಮಾರ್ತೀವಿ. ನಾವೊಬ್ಬರು ಅಲ್ಲಿ 10-6 ಜನ ಮಾಡ್ತಾರೆ, ಅವ್ರ ಜೊತೆ ನಾವು ಒಬ್ಬರು ಮಾಡ್ತೀವಿ. ಇಲ್ಲ, ನಾವು ಹೊರಗಡೆ ಮಾಡಲ್ಲ, ಮಂಗಳೂರು ಭಾಗದಲ್ಲಿ ಮಾತ್ರ, ಉಡುಪಿಯಲ್ಲಿ ಮಾತ್ರ ಮಾಡೋದು. ಟೊಮೆಟೊ ಬೆಳೆದವರು ರೈತರು ಭಾರಿ ಸಂಪಾಗಿದ್ದಾರೆ ಈ ವರ್ಷ. ಟೊಮೆಟೊ ಬೆಳೆದು ಹೊಲ ಜಮೀನು ಮಾಡಿದವರು ಇದ್ದಾರೆ. ಒಂದು ವರ್ಷ ಟೊಮೆಟೊ ಬೆಳೆದು 2-3 ಟ್ರ್ಯಾಕ್ಟ್ರ್ ಒಂದೇ ಸರಿ ತಂದವನು ಇದ್ದಾನೆ. ಮನೇನು ಸಾಲಕ್ಕಿಟ್ಟು ಮನೆ ಮೇಲೆ ಸಾಲ ಹತ್ತಿವಿ, ಟೊಮೆಟೊ ಬೆಳೆದು ಮತ್ತೆ ಅದೇ ಮನೆ ತೊಗೊಂಡವನು ಇದ್ದಾನೆ. ಒಳ್ಳೆ ಬಂಪರ್ ಬೆಳೆ. ನಾವು ಚಿಕ್ಕಮಗಳೂರು ಮಾಡ್ತೀವಿ, ಕದ್ಬಳ್ಳಿಯಲ್ಲಿ ಮಾಡ್ತೀವಿ, ಕೋಲಾರ ಮಾಡ್ತೀವಿ, ಒಟ್ಟು ಉಡುಪಿಗೆ ವಾರಕ್ಕೆ 2 ಸರಿ ಸಪ್ಲೈ ಮಾಡ್ತೀವಿ. ಎಂಟು ಬೀಡ್ ಕೊಯ್ದ್ರೆ ಇನ್ನೂ ದ್ರಾಕ್ಷಿ ಥರನೇ. ಮತ್ತೆ ಪಾರ್ಸಲ್ ಬೇಕು? ತುಂಬಿಸೋದು ಸರ್, ನೆಟ್ವರ್ಕ್ ಇಲ್ಲ. ಅಲ್ಲಿ ಆಚೆಗೆ ಸರ್ ಕಡೆ ನೀನು ಮತ್ತೆ ಟಿ ವಿ ಬೇಕಾದ್ರೆ ನಾಡ್ಸ ಬಂದ್ಬಿಡೋ. ಹಂಗೆ ಕೈಯಲ್ಲಿ ಹಿಡ್ಕೊಳ್ಳಿ.
ಎಲ್ಲ ನಾನು ನೋಡ್ತೀನಿ ಇವ್ರು ವಿಸ್ತಾರ ಟೀಮ್. ಬೆಂಗಳೂರಿನಿಂದ ರಾಜ್ಯಕ್ಕೆ ನಾವು ಒಬ್ಬಿದ್ದೀವಿ ಅಂತ ತೋರಿಸ್ತಾ ಇದ್ದಾರೆ. ಮಾತ್ರ ತೋರಿಸೋದು ಅವಾಗ 50-100 ರೂಪಾಯಿ ಜ್ಯೂಸ್ ಹೊಡ್ತಾರೆ ಅವಾಗ ತೋರ್ತದೆ. ನಂಗೆ ನೀವು ಮಲಗಿದ್ರಿ ಅನ್ಸುತ್ತೆ ಅವಾಗ. ಇಲ್ಲಿಂದ ಒಂದು ಕಿಲೋಮೀಟರ್ ಕೂಯ್ದಿದ್ದು ಮೇನ್ ರೋಡ್ ಗೋಣಿಸಾಮಿ ಬಂತಲ್ಲ ಗೇಟಲ್ಲಿ ಹೋಗೋಣ. ಇನ್ನೂ ಇದೆ ಅಣ್ಣ, ಹೋಗ್ಬಿಟ್ಟಿದ್ದೀನಿ. ಮತ್ತೆ ಭಾನುವಾರ ಕೂಯಿಸ್ತೀನಿ. ಭಾನುವಾರ ಬೇಕಾಗುತ್ತೆ. ಹೌದಾ? ಇವ್ರು ಅಲ್ಲಿಂದ ಪರ್ಚೇಸ್ ಬಂದಿರೋದು. ಈಗ ಹೋದ್ರಲ್ಲ ಒಬ್ರು ಬೈಕಲ್ಲಿ ಬರುವಾಗ ಮಳೆ ಬಂದ್ರೆ ಈ ತರ ಆಗ್ಬಿಟ್ಟು ಮಂಗ್ಳೂರ್ಗೆ ಹೋಗುತ್ತೆ ಇದೇ ಗಾಡಿ ಡೈರೆಕ್ಟ್. ಹೌದು ಹೌದು, ಪರ್ಚೇಸ್ ಆಗಿದೆ ಎಲ್ಲ ತುಂಬ್ಕೊಂತಾರೆ. ನಾವು 28 kg ಕೊಡ್ತೀವಿ. ಇದು ಕ್ರೇಟ್ ಎಷ್ಟಕ್ಕಾರ ಇಲ್ಲಿ ಅವ್ರಿಗೆ ಕೊಡ್ತೀವಿ. ಇವನ್ನ ಚೀಲ ಮಾಡಿ ಇಲ್ಲಿಗೆ ಹಳೆ ಬಿಡಲ್ಲಿ ಮಿಂಡಿ ಇದೆ ದೊಡ್ಡ ದೊಡ್ಡ. 1% ಬ್ಯಾಟ್ರಿ ಐತೆ. ಒಂದು ಸ್ವಲ್ಪ ಹೊತ್ತು ಹಾಕಬೇಕು. ಸಾಕೆಟ್ ಹೋಗ್ಬಿಟ್ಟಿತ್ತು ಯಾಕೋ ರಾತ್ರಿ ಅಲ್ಲಿ ಪೈಪ್ ಬಗ್ಗೆ. ಇವಾಗ